ಇಲ್ಲೊಂದು ಕಚೇರಿಯಲ್ಲಿ ರೈತ ತನ್ನ ದಾಖಲಾತಿಗಳನ್ನ ಕೇಳಿದ್ರೆ ನಾಳೆ ಬಾ ಇಂದು ಬಾ ಅಂತ ಸತಾಯಿಸ್ತಾ ಇದ್ದಾರಂತೆ. ಈ ಒಂದು ಸತಾಯಿಸಿರುವಂತಹ ರೈತ ತನ್ನ ಮನವನೊಂದಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ ಇದು ಘಟನೆ ನಡೆದಿದ್ದು, ಇದರ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಕಚೇರಿಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಮೈ ಮೇಲೆ 4 ಲೀಟರ್ ಡೀಸೆಲ್ ಸುರಿದುಕೊಂಡು ಇವರು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಇನ್ನು ಕ್ಷಣಾರ್ಧದಲ್ಲಿ ರೈತನನ್ನ ರಕ್ಷಣೆ ಮಾಡಿದ ಸ್ಥಳೀಯರು. ಇದು ನಡೆದಿದ್ದು ಕೋಲಾರ ತಾಲೂಕಿನ ಪುರಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಇವರು ಕ್ಷಣಾರ್ಧದಲ್ಲಿ ರೈತನನ್ನ ರಕ್ಷಣೆ ಮಾಡಿದ ಸ್ಥಳೀಯರು. ಇನ್ನೇನು ಬೆಂಕಿ ಹಚ್ಚಿಕೊಳ್ಳುವ ವೇಳೆ ಸಾರ್ವಜನಿಕರಿಂದ ಇವರಿಗೆ ರಕ್ಷಣೆ ಅಲ್ಲಿ ಸಿಕ್ಕಿದೆ. ನಾರಾಯಣ ಸ್ವಾಮಿ ಎಂಬಾತರು ರೈತರು. ಇವರು ಆತ್ಮಹತ್ಯೆಗೆ ಯತ್ನಿಸಿದ ರೈತ ಜಮೀನಿನ ಹಳೆ ದಾಖಲೆ ಪಡೆಯಲು 6 ತಿಂಗಳು ಪರದಾಟ ನಡೆಸಿದ್ರಂತೆ. ಅಲ್ಲಿ 6 ತಿಂಗಳ ಕಾಲ ಅಲ್ಲಿ ಕಚೇರಿ ಹೋಗಿದ್ರು. ತಮ್ಮ ಒಂದಿಷ್ಟು ದಾಖಲೆಗಳನ್ನ ಕೇಳಿದ್ರೆ ಇಂದು ಬಾ ನಾಳೆ ಬಾ ಅಂತ ಅಲ್ಲಿ ಸತಾಯಿಸ್ತಾ ಇದ್ರಂತೆ ಅಲ್ಲಿರುವಂತಹ ಸಿಬ್ಬಂದಿಗಳು. ಮೊದಲಿನಿಂದಲೂ ತಾಲೂಕು ಕಚೇರಿಯಲ್ಲಿ ಇದೇ ವಿಚಾರವಾಗಿ ಗಲಾಟೆ ಆಗ್ತಾ ಇತ್ತು. ಆದ್ರೆ ಇವತ್ತಿನವರೆಗೂ ಕೂಡ ಇದೇ ವಿಚಾರವಾಗಿ ಅಲ್ಲಿ ಗಲಾಟೆ ನಡೀತಾ ಇದಾವೆ. ಸ್ಥಳಕ್ಕೆ ಗಲ್ಪೇಟೆ ಪೊಲೀಸರು ಭೇಟಿ ನೀಡಿ ವಿಚಾರಣೆಯನ್ನ ನಡೆಸಿದ್ದಾರೆ. ಯಾಕೆ ಇವರು ಸಿಬ್ಬಂದಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ? ರೈತರಿಗೆ ಬೇಕಾದಂತಹ ದಾಖಲೆಗಳು ಕೊಡುವ ಕೆಲಸನೇ ಇವ್ರದ್ದಾಗಿತ್ತು, ಆದ್ರೆ ಇವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರು? ಇಂದು ಬಾ ನಾಳೆ ಬಾ ಅಂತ ಹೇಳಿ ಸತಾಯಿಸ್ತಾ ಇದ್ರು ಅಂತೆ ಅಲ್ಲಿ ಬಂದಿರುವಂತಹ ರೈತರಿಗೆ. ಇದನ್ನ ಮನನೊಂದು ರೈತ ಆತ್ಮಹತ್ಯೆಗೆ ಇವರು ಮುಂದಾಗ್ತಾ ಇದ್ರು. ಇನ್ನು ಕ್ಷಣಾರ್ಧದಲ್ಲೇ ರೈತನನ್ನ ರಕ್ಷಣೆ ಕೂಡ ಅಲ್ಲಿ ಮಾಡಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು. 4 ಲೀಟರ್ ಮೈ ಮೇಲೆ ಡೀಸೆಲ್ ಸುರಿದುಕೊಂಡಿದ್ರಂತೆ ಇವರು. ಅಲ್ಲ, ಇವರು ಈಗ ಅಲ್ಲಿ ಬರುವಂತಹ ರೈತರಿಗೆ ಇವರು ಒಂದು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ, ಅವ್ರಿಗೆ ಬೇಕಾಗಿರುವಂತಹ ದಾಖಲೆಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾಕೆ, ಯಾರಿಗೋಸ್ಕರ ಇವರು ಕೆಲಸ ಮಾಡ್ತಾರೆ? ಸಿಬ್ಬಂದಿಗಳು ಅಲ್ಲಿ ಜನರಿಗೋಸ್ಕರ ಇವರು ಕೆಲಸ ಮಾಡ್ಬೇಕು ಹೊರತು ಅವರಿಗೋಸ್ಕರ ಅವರು ಕೆಲಸ ಮಾಡೋದಲ್ಲ. ಇದು ಈಗ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ರೈತ ತಮ್ಮ ನೋವನ್ನ ಹೇಗೆ ಹೇಳ್ಕೊಳ್ತಿದ್ದಾರೆ ಅಲ್ಲಿ, 6 ತಿಂಗಳು ಕಾಲ ನಾನು ಇಲ್ಲಿ ಬರ್ತಾ ಇದ್ದೀನಿ, ನನ್ನ ದಾಖಲೆಗಳು ಬೇಕು ಅಂತ ಕೇಳಿದ್ರೆ ಇಲ್ಲಿ ಯಾರೊಬ್ರು ಕ್ಯಾರೆ ಅಂತ ಇಲ್ಲ. ನಾಳೆ ಬಾ ನಾಡಿದ್ದು ಬಾ ಅಂತ ಪ್ರತಿದಿನ ಕೂಡ ಇವರು ನಮ್ಗೆ ಸತಾಯಿಸ್ತಾ ಇದ್ದಾರೆ. ಅಲ್ಲಿ ರೈತ ಕೂಡ ಹೇಳಿರುವಂತಹ ಮಾತಿದೆ. ಕೊಡಿಲ್ಲ ಕಾಸು ಕೊಟ್ಟು ಹೋಗ್ಬಿಡ್ತ ಅವ್ರ ಹೆಸರು ಬೇಡ, ಅವ್ರ ಉದ್ಯೋಗ ಹೋಗೋದು ಬೇಡ, ನಮ್ಮ ಮುಖ ಅವ್ರ ತೊಂದರೆ ಆಗೋದ್ಬೇಡ. ಅಲ್ಕೊಂಡು ಮೋಟೇಷನ್ ಕೊಡಿಲ್ಲ, 6 ತಿಂಗಳು ಓಡಾಡಿ ಓಡಾಡಿ ನಾಳೆ 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 ಇದೇ ಆಗುತ್ತೆ. ನಾವು ಅಷ್ಟೊತ್ತ ಮನೇಲಿ 5 ಜನ ಹೆಣ್ಮಕ್ಳು, 5 ಜನ ಹೆಣ್ಮಕ್ಳು ಕಷ್ಟ ಬಂತು, ಜಮೀನು ಮಾರಾಟಕ್ಕಿಟ್ಟಿದ್ದೆ, ಮಾರಾಟಕ್ಕಿಟ್ಟು ತೆಗೆಯೋಕಾಗಿ ಅದನ್ನ ತಗೊಂಬಾ ಇದನ್ನ ತಗೊಂಬಾ ಅಂತ ಅವ್ರ ಕಂಡೀಷನ್ ಕ್ಲಿಯರ್, ಯಾಕಂದ್ರೆ ಅವ್ರ ಕಂಡೀಷನ್ ಅವ್ರ ಕೇಳ್ತಾರೆ. ಹಂಗಾಗಿ ಹೆಚ್ಚು ಕೊಡ್ಬೇಕಲ್ಲ ದುಡ್ಡು ಅಮೌಂಟ್ ಕೊಡೋರ್ಗೆ, ಅದಕ್ಕಾಗಿ ಮುಟೇಷನ್ ಬೇಕಾಗಿತ್ತು. ಓಡಾಡಿ 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 ನಾನು ನಮ್ಮ ಜಮೀನು ಅಷ್ಟು ಸೇಲ್ ಕಿಟ್ಟಿ ಒಂದು 6 ತಿಂಗಳಾಗಿತ್ತು, 7 ತಿಂಗಳಾಗಿತ್ತು. ಡಾಕ್ಯುಮೆಂಟ್ಸ್ ಹೇಳಿದ್ರು, ಡಾಕ್ಯುಮೆಂಟ್ಸ್ ಕೇಳಿದ್ದಕ್ಕ ನಾಳೆ ಬಾ ನಾಳೆ 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 ಬೋರ್ಡ್ ಹಾಕಿ ಹೋಗ್ಬೇಕಾಯ್ತು, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತೇನು ಮಾಡಿದ್ರಿ? ನಾ ಬೇರೆ ನಿಂತಾರೆ ಇಷ್ಟು ನನಗೆ ಏನು ತೋಚಿಲ್ಲ. ಮನೆ ಬಿಟ್ಟಿನ ಪ್ರೆಜರು, ಮಕ್ಕಳು ನೋಡಿ ನನಗೆ ಸ್ವಲ್ಪ ನೋವು. ಏನು ಮಾಡೋಕ್ಕಾಗ್ತದಣ್ಣ, ಏನು ಮಾಡ್ಕೊಳಕ್ಕ ಇದೇ ಬರಲ್ಲ. ನೀವು ಮಾಡಿದ್ರೆ ಕಾಸು ಎಷ್ಟು ಕೊಟ್ಟಿದ್ದೀರಾ? ಗೊತ್ತಾಯ್ತಾ? ಗೊತ್ತಿಲ್ಲ, ಗೊತ್ತಾಗಿಲ್ಲ.
ಅಣ್ಣ ಒಬ್ಬರು ಕೆಲಸದ ಮೇಲೆ ನಾವು ಹೊಡೆದ್ರೆ ಆಸ್ಪತ್ರೆ ಮಕ್ಕಳು ಚೆನ್ನಾಗಿರಲ್ಲ, ನಾವು ಚೆನ್ನಾಗಿರಲ್ಲ, ಒಬ್ಬರ ಹೆಸರು ಬಡಬೇಡ ಅವೆಲ್ಲ ಅಲ್ಲ, ಅಷ್ಟೊಂದು ನೋವಾಗುತ್ತೆ, ಏನೋ ಗೊತ್ತಾಗಲ್ಲ. ಹೋಗ್ಬೇಕು, ಎಲ್ಲರಿಗೂ ಒಂದು ಹೈರಾಟ ರೀತಿ ಇರುತ್ತೆ. ಇವ್ರ ಹತ್ರ ಆಗಿಲ್ವಾ, ಮೇಲೆ ಯಾರಿದ್ದಾರೆ, ಹೋಗ್ಬೇಕು ಅವ್ರ ಹತ್ರ. ತಹಸೀಲ್ದಾರ್ ಅವ್ರು ಇದಾರಲ್ಲ, ತಹಸೀಲ್ದಾರ್ ಹತ್ರ ಭೇಟಿ ಆಗಿದ್ದ, ಮಾತಾಡ್ದ ಮತ್ತೆ ಮಾತಾಡ್ದೆ ಅಲ್ಲಿ ಹೆಂಗೆ ಆಗುತ್ತೆ ಸಾಲು? ನೀವೆಲ್ಲ ಹೇಳ್ತಿದ್ದೀರಲ್ಲ ಈಗ ಇವ್ರು ಮಾಡ್ಬೇಕು ಅವ್ರು ಮಾಡ್ಬೇಕು ಅಂತ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಗೌರ್ಮೆಂಟ್ ಕೆಲಸ ಅಂದ್ರೆ. ನೀವು ಮಾಡ್ಲಿಲ್ವಾ, ಮನೆ ಆಯ್ತಾ? ತಹಸೀಲ್ದಾರ್ ಅವ್ರ ಹತ್ರ ಭೇಟಿ ಮಾಡ್ಬೇಕು, ನಿಮ್ ಸಮಸ್ಯೆ ಏನಿದೆ ಹೇಳ್ಬೇಕು. ಅಲ್ಲಿ ಆಗಿಲ್ಲ ಅಂದ್ರೆ ಡಿ ಸಿ ಅವ್ರು ಇರ್ತಾರೆ, ಇ ಅವ್ರು ಇರ್ತಾರೆ, ಹೋಗಿದ್ದಾರೆ ಯಾರಾದ್ರೂ? ನೀವು ಹೋಗಿದ್ದಾನಾ? ತಪ್ಪು ಯಾರ್ದೀಗ, ಯಾರ್ದು ತಪ್ಪು? ಎಲ್ಲ ನಾನು ವಿಚಾರಿಸ್ತೀನಿ, ಎಲ್ಲ ಬೇಡ.